ನಾನು ಜಿ ಆರ್ ಶಿವಶಂಕರ್, ಟ್ರೇಡ್ ಯೂನಿಯನ್ ಕೋಆರ್ಡಿನೇಷನ್ ಸೆಂಟರ್ ರಾಷ್ಟ್ರೀಯ ಮಂಡಳಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತಿನ ಬಜೆಟ್ ಅನ್ನ ಏನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ನೋಡಿದಾಗ ಕಾರ್ಮಿಕ ವರ್ಗಕ್ಕೆ ಯಾವುದೇ ರೀತಿ ಪ್ರತಿಫಲ ಸಿಕ್ಕಿಲ್ಲ. ಜನವರಿ 8-9 ರಾಷ್ಟ್ರದಾದ್ಯಂತ 12 ಬೇಡಿಕೆಗಳನ್ನ ಒತ್ತಾಯ ಮಾಡಿ ಏನು ಎಲ್ಲ ರಾಷ್ಟ್ರದ ಎಲ್ಲ ಮಾನ್ಯತೆ ಪಡೆದಂಥ ಕಾರ್ಮಿಕ ಸಂಘಟನೆಗಳು ಹೋರಾಟ ಮಾಡ್ತೀವಿ. ಇದರೊಳಗಡೆ ದೇಶದಾದ್ಯಂತ ಎಲ್ಲ ಕಾರ್ಮಿಕ ವರ್ಗ ಈ ಹೋರಾಟದಲ್ಲಿ ಪಾಲ್ಗೊಂಡು ಹೋರಾಟದ ಮುಖಾಂತರ ನಮ್ಮ 12 ಬೇಡಿಕೆಗಳನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸ್ತೀವಿ. ಆದರೆ ನಿನ್ನೆ ಬಜೆಟ್ನಲ್ಲಿ ಅನೌನ್ಸ್ ಮಾಡಿರೋದು ಯಾವುದೋ ಕೆಲವು ಅಸಂಘಟಿತ ಅಂಗನವಾಡಿ ಆಶಾ ಕಾರ್ಯಕರ್ತೆಯರ ವೇತನ, ಅಸಂಘಟಿತ ಕಾರ್ಮಿಕರಿಗೆ ಪಿಂಚಣಿ, ಇದು ಬಿಟ್ಟರೆ ಏನು 12 ಬೇಡಿಕೆಗಳಲ್ಲಿ ಏನಿಟ್ಟಿದ್ವಿ ಅದ್ರ ಬಗ್ಗೆ ಯಾವುದೇ ಕ್ರಿಯಾತ್ಮಕವಾಗಿ ಕಾರ್ಮಿಕ ವರ್ಗಕ್ಕೆ ಅನುಕೂಲ ಆಗುವಂತ ಒಂದು ಪ್ರಯತ್ನನ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮಾಡಿದ್ರು. ಒಟ್ಟಾರೆ ಇದೇನು ಅಂತಂದ್ರೆ ಎಲೆಕ್ಷನ್ ಬಹಳ ಹತ್ರ ಬರ್ತಾ ಇದೆ, ಅದನ್ನ ಗಮನದಲ್ಲಿ ಇಟ್ಕೊಂಡು ಮಾಡಿದಂತ ಒಂದು ಬಜೆಟ್ ಆಗಿದೆ ವಿನಃ ಇದು ಸರ್ವತೋಮುಖವಾಗಿ ಕಾರ್ಮಿಕರ ಅಭಿವೃದ್ಧಿಗಾದಂತ ಒಂದು ಬಜೆಟ್ ಅಲ್ಲ. ಯಾಕೆಂತಂದ್ರೆ ಇವತ್ತು ತಗೊಳ್ಳಿ, ದೇಶದಲ್ಲಿ ಎಲ್ಲ ಮನುಷ್ಯ ಬದುಕಬೇಕಾದ್ರೆ ಬೇಸಿಕ್ ಆಗಿ ಅವನಿಗೆ 18,000 ರೂಪಾಯಿ ಕನಿಷ್ಠ ವೇತನ ನಿಗದಿ ಮಾಡಬೇಕು ಅಂತ ನಿರಂತರವಾಗಿ ಕಳೆದ 5 ವರ್ಷಗಳಿಂದ ಎಲ್ಲ ಕಾರ್ಮಿಕ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಾವೆ. ಇವತ್ತು ಅದ್ರ ಬಗ್ಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಯೋಚನೆ ಮಾಡಬೇಕಾಗಿತ್ತು. ಇವತ್ತು ಬದುಕೋದಕ್ಕೆ ಯಾವ ರೀತಿ ಅವನು ದುಡ್ದಂತ ಒಬ್ಬ ಕಾರ್ಮಿಕನಿಗೆ ಕನಿಷ್ಠ 18,000 ರೂಪಾಯಿ ವೇತನ ಸಿಕ್ಕದೆ ಹೋದ್ರೆ ಅವನ ಬದುಕನ್ನು ಹೇಗೆ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಲಿಲ್ಲ. ಗ್ರಾಚ್ಯುಟಿ ಬಗ್ಗೆ ಬಹಳ ಮಾತನಾಡಿದ್ದಾರೆ. ಗ್ರಾಚ್ಯುಟಿ ಇವತ್ತೇನಾಗಿದೆ, ಗ್ರಾಚ್ಯುಟಿ ಒಳಗಡೆ ಕಂಪ್ಲೀಟ್ ಇದ್ದಂತ 15 ದಿವಸನೇ ಇದೆ ಗ್ರಾಚ್ಯುಟಿ ಅಮೌಂಟ್ ಇನ್ಕ್ರೀಸ್. ಅನೇಕ ನಮ್ಮ ಕಾರ್ಮಿಕರಿಗೆ ಆ ಅಮೌಂಟ್ ಏನು ಅವ್ರು ಇನ್ಕ್ರೀಸ್ ಮಾಡಿದ್ದಾರೆ ಅದರಿಂದ ಏನು ಅವ್ರಿಗೆ ಅನುಕೂಲ ಆಗಲ್ಲ. ಆಗ್ಬೇಕಾಗಿರೋದು ಏನು ಅಂತಂದ್ರೆ ಗ್ರಾಚ್ಯುಟಿ ಅಮೌಂಟ್ ನ ನೀವು ಕಂಪ್ಲೀಟ್ ಏನು 15 ದಿವಸ ಇದೆ, 15 ದಿವಸನ 45 ದಿವಸ ಮಾಡಬೇಕು ಗ್ರಾಚ್ಯುಟಿ ಅನ್ನೋದ್ರ ಬಗ್ಗೆ ನಮ್ಮ ಕಾರ್ಮಿಕ ಸಂಘಟನೆಗಳು ಗೊತ್ತಾಯಿತು. ಅದ್ರ ಬಗ್ಗೆ ಇದರೊಳಗಡೆ ಪ್ರಸ್ತಾವನೆ ಬಂದಿಲ್ಲ. ಅದಲ್ಲದೆ ಇವತ್ತೇನಾಗಿದೆ, ಭವಿಷ್ಯ ನಿಧಿ ಬಗ್ಗೆ ಅಸಂಘಟಿತ ಕಾರ್ಮಿಕರು ಕಾಂಟ್ರಿಬ್ಯೂಟರಿ ಮಾಡಿದಂತ ಒಂದು ವ್ಯವಸ್ಥೆ ಒಳಗಡೆ 60 ವರ್ಷ ಆದ್ಮೇಲೆ ಅವರಿಗೆ ಪಿಂಚಣಿ ಬರ್ತದೆ. ಆದರೆ ಈಗಾಗಲೇ ಕಂಪ್ಲೀಟ್ ಕೆಲವಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕ ಕಾರ್ಮಿಕರು ಇವತ್ತೇನು ಪೆನ್ಷನ್ ಬಗ್ಗೆ ಅವ್ರಿಗೆ ಕೇವಲ 1,000, 1.5 ಸಾವಿರ ಹಿಂಗೇನು ಸಿಗ್ತಾ ಇದೆ. ಅವ್ರ ಭವಿಷ್ಯ ನಿಧಿ ಹಣ ಅದರೊಳಗಡೆ ಇದೆ, ಆದರೆ ಅವ್ರಿಗೆ ಇವತ್ತು ಕಂಪ್ಲೀಟ್ ಪೆನ್ಷನ್ ಅನ್ನ ಕನಿಷ್ಠ 3,000 ರೂಪಾಯಿ ಮಾಡಬೇಕು ಅಂತ ದೇಶದಾದ್ಯಂತ ನಮ್ಮ ಒತ್ತಾಯ ಇತ್ತು. ಅದ್ರ ಬಗ್ಗೆಗೂ ಸಹ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಆಲೋಚನೆ ಮಾಡಲಿಲ್ಲ. ಅದಲ್ಲದೆ ಇವತ್ತೇನು ಕಾರ್ಮಿಕ ವರ್ಗಕ್ಕೆ ದಿನನಿತ್ಯ ಬದಸ್ತಕ್ಕ ಏನು ಬೆಲೆ ಏರಿಕೆಗಳು ಅದರಲ್ಲೂ ಸಹ ಯಾವುದೇ ಒಂದು ಬದಲಾವಣೆಯನ್ನು ನಾವು ಕಾಣಲಿಲ್ಲ. ಅದಲ್ಲದೆ ಇವತ್ತು ಕಾರ್ಮಿಕ ವರ್ಗ ನಮ್ಮಲ್ಲಿ ಏನು ಸಾರ್ವಜನಿಕ ಉದ್ಯಮಗಳ ಒಂದು ಅದರ ಭವಿಷ್ಯತ್ ಏನಿದೆ, ಡಿಫೆನ್ಸ್ ಸೆಕ್ಟರಿಂದ ರೈಲ್ವೆಯಿಂದ ಎಲ್ಲದರಲ್ಲೂ ಸಹ ಡಿಸ್ಇನ್ವೆಸ್ಟ್ಮೆಂಟ್ ಆ ಒಂದು ಪ್ರೋಸೆಸ್ ಏನಿದೆ ಅದ್ರ ಬಗ್ಗೆ ಎಲ್ಲೂ ಸಹ ನಾವು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಲ್ಲ, ಆ ಕ್ಷೇತ್ರಗಳನ್ನ ನಾವು ಬಲಪಡಿಸ್ತೀವಿ ಅನ್ನೋದನ್ನು ಸಹ ಇದರೊಳಗಡೆ ಎಲ್ಲೂ ಪ್ರಸ್ತಾವನೆ ಬಂದಿಲ್ಲ. ಒಟ್ಟಾರೆ ಏನಿದೆ ಅಂತಂದ್ರೆ ಇವತ್ತು ಕಾರ್ಮಿಕ ವರ್ಗದ ಬಗ್ಗೆ ಕಂಪ್ಲೀಟ್ ಅವರು ಬೇರೆ ರೈತ ಮತ್ತೆ ಸೈನಿಕ ನಮ್ಮ ಯೋಧರ ಬಗ್ಗೆ ಮಾಡಿರ್ತಕ್ಕದ್ದು ಕೆಲವಾರು ಅಂಶಗಳು ಬಿಟ್ಟರೆ ಕಾರ್ಮಿಕ ವರ್ಗಕ್ಕೆ ದುಡಿಯುವಂತ ವರ್ಗ ಏನಿದೆ ದೇಶದಲ್ಲಿ ಪ್ರಮುಖವಾಗಿ GDPನ ಬಹಳ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ಏನು ಸರ್ಕಾರ ನಿರಂತರವಾಗಿ ಪ್ರಯತ್ನ ಮಾಡ್ತಾರೆ, ಅದಕ್ಕೆ ನೇರವಾಗಿ ದುಡಿತಕ್ಕ ಕಾರ್ಮಿಕ ವರ್ಗದ ಬಗ್ಗೆ ಯೋಚನೆ ಮಾಡದೇ ಇರತಕ್ಕದ್ದು ನಿಜವಾಗ್ಲೂ ಸಹ ದುರಾದೃಷ್ಟಕರ. ಯಾಕೆಂತಂದ್ರೆ 12 ಬೇಡಿಕೆಗಳಲ್ಲಿ ಯಾವ ಬೇಡಿಕೆಯನ್ನು ಸಹ ನಮಗೆ ಸಮರ್ಪಕವಾಗಿ ಬಗೆಹರದೇ ಇರ್ತಕ್ಕದನ್ನ ಕಾಣುವ. ನನಗೆ ಅನ್ಸುತ್ತೆ ಇದರಿಂದ ಏನಾಗಿದೆ ಅಂತಂದ್ರೆ ಕಾರ್ಮಿಕ ವರ್ಗಕ್ಕೆ ಬಹಳ ನಿಜವಾಗ್ಲೂ ಸಹ ನಿರಾಸೆ ಉಂಟಾಗಿದೆ. ಇದು ಎಲ್ಲೂ ಸಹ ಕಾರ್ಮಿಕ ವರ್ಗಕ್ಕೆ ಅವರಿಗೆ ಅನುಕೂಲ ಆಗಿದೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದ್ರ ಬಗ್ಗೆ ಸನ್ಮಾನ್ಯ ಏನು ಈಗ ಈ ಬಜೆಟ್ ಬಗ್ಗೆ ಇದೇನು ಮಾರ್ಚ್ವರೆಗೂ ಬಜೆಟ್ ಏನಿರ್ತದೆ, ಪುನಃ ಇದ್ರ ಬಗ್ಗೆ ಹೊಸ ಸರ್ಕಾರ ಯಾವ್ದು ಬಂದ್ರೆ ಮೋದಿಯವ್ರ ಸರ್ಕಾರ ಆಗ್ಲಿ ಇನ್ಯಾವುದೇ ಸರ್ಕಾರ ಬಂದಾಗ ಇದನ್ನ ಕೊನೆಗೆ ಮತ್ತೆ ಅವಾಗ ಮಂಡಿಸುವಂತ ಟೈಮ್ನಲ್ಲಿ ಮತ್ತೆ ಅದರೊಳಗಡೆ ಆ ಸರ್ಕಾರ ತೀರ್ಮಾನ ತಗೊಳ್ಬೇಕಾಗ ವಸ್ತುಸ್ಥಿತಿ ಒಳಗಡೆ ದೇಶದಲ್ಲಿ ದುಡಿತಕ್ಕ ವರ್ಗ ಕಳೆದ 4-5 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡಿ ಕಾರ್ಮಿಕರ ಹಕ್ಕುಗಳನ್ನ ದಯವಿಟ್ಟು ನಮಗೆ ಇದನ್ನು ಬಗೆಹರಿಸಿ ಅಂತ ಕಂಪ್ಲೀಟ್ ಬೇಡಿಕೆಗಳ ಮೂಲಕ ಒತ್ತಾಯ ಮಾಡಿದ್ರು. ಇವತ್ತಿನ ಬಜೆಟ್ ಒಳಗಡೆ ಅದರ ಬಗ್ಗೆ ಸರಿಯಾದ ಕ್ರಿಯಾತ್ಮಕವಾದ ತೀರ್ಮಾನ ತಗೊಳ್ಳದೇ ಇರ್ತಕ್ಕದ್ದು
ನನಗನ್ಸುತ್ತೆ ಈ ಬಜೆಟ್ ನಲ್ಲಿ ಬಹಳ ಒಂಥರ ಕಾರ್ಮಿಕ ವರ್ಗಕ್ಕೆ ನಿರಾಶೆ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.